ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಜಿಲ್ಲಾ ಸಂಸ್ಥೆ ಕಲಬುರಗಿ ಮತ್ತು ಕರ್ಚಿಖೇಡ್ ಕ್ಲಸ್ಟರ್ನ ಸಿಆರ್ಪಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯಗುರುಗಳು ಮತ್ತು ಸಹ ಶಿಕ್ಷಕರು ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎಸ್ಡಿಎಂಸಿ ಅವರು ಹಾಗೂ ಗ್ರಾಮ ಪಂಚಾಯತ್ ಗರಕ್ಪಳ್ಳಿ ಗಣಾಪುರ ಗ್ರಾಮದ ಶಿಕ್ಷಣ ಪ್ರೇಮಿಗಳು ಮತ್ತು ಗ್ರಾಮಸ್ಥರು ಸೇರಿಕೊಂಡು ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕರ್ಚಿಖೇಡ್ ಕ್ಲಸ್ಟರ್ ಮಟ್ಟದ ಮಕ್ಕಳ ಕಲಿಕಾ ಮೇಳವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಗಣಾಪುರ ಆವರಣದಲ್ಲಿ ಜರುಗಿಸಿದರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾಲೂಕು ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ರೇಣುಕಾ ಅಶೋಕ್ ಚವ್ಹಾಣ್ ನೆರವೇರಿಸಿದರೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಶರಣಪ್ಪ ಶಂಕರ್, ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ರುದ್ರಶೆಟ್ಟಿ ಪಡಿಶೆಟ್ಟಿ, ಬಿಇಒ ದತ್ತಪ್ಪ ತಳವಾರ್, ಗ್ರಾಮದ ಹಿರಿಯರು ಪಿತಂಬರ್ ರಾವ್, ಸತೀಶ್ ಶೇಖರ್ ಅಂತಪ್ನೋರ್, ಮುಖ್ಯಗುರುಗಳಾದ ಅಜಯ್ಯಪ್ಪ ಚಾಪಲ್, ಜಗದೀಶ್ ತಾದಲಾಪುರ್, ನಾಗಶೆಟ್ಟಿ ಭದ್ರಶೆಟ್ಟಿ, ಬಿಆರ್ಪಿ ರಾವ್ ಸಾ ಭಜಂತ್ರಿ, ಸರ್ಕಾರಿ ನೌಕರ ಸಂಘದ ತಾಲೂಕು ಕಾರ್ಯದರ್ಶಿ ಮಕ್ಸೂದ್ ಅಲಿ, ಸುರೇಶ್ ಕೊರ್ವಿ, ಜಗನ್ನಾಥ ರೆಡ್ಡಿ ರಂಜೋಳ್, ವೀರಣ್ಣ ಸುಗಂಧಿ, ರವಿ ಕಾರ್ಪೆಂಟರ್, ಪಿಡಿಒ ರಮೇಶ್, ಸಿರಾಜುದ್ದೀನ್ ಆಲಮಿ ಸೇರಿದಂತೆ ಕ್ಲಸ್ಟರ್ನ ಮುಖ್ಯ ಗುರುಗಳು, ಶಿಕ್ಷಕರು ಹಾಗೂ ಮಕ್ಕಳು ಹಾಜರಿದ್ದರು. ಈ ಕಲಿಕಾ ಮೇಳದ ಸಂಘಟನೆಯನ್ನು ಪ್ರೌಢಶಾಲೆಯ ಮುಖ್ಯ ಗುರುಗಳು ಮಾರುತಿ ಪತಂಗಿ ಹಾಗೂ ಸಿಆರ್ಸಿ ಅನಿಲ್ ಕುಮಾರ್ ಹುಗಾರ್ ಸೇರಿಕೊಂಡು ಮಕ್ಕಳ ಕಲಿಕಾ ಮೇಳ ಯಶಸ್ವಿಗೊಳಿಸಿದರು. ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪ್ರಮಾಣ ಪತ್ರ ನೀಡಿ ಉತ್ತೇಜಿಸಲಾಯಿತು. ಈ ಮೇಳದಲ್ಲಿ 8 ಶಾಲೆಗಳಿಗಿಂತ ಹೆಚ್ಚು 900ಕ್ಕಿಂತ ಹೆಚ್ಚು ಮಕ್ಕಳು ಭಾಗವಹಿಸಿ 93ಕ್ಕಿಂತ ಹೆಚ್ಚು ಚಟುವಟಿಕೆಗಳು ಪ್ರದರ್ಶಿಸಿದರು. ಈ ಕಲಿಕಾ ಮೇಳದಲ್ಲಿ ಭಾಗವಹಿಸಿದ ಗಣ್ಯರು ಈ ಸುಂದರ ಮೇಳವನ್ನು ನೋಡಿ ಭೇಷ್ ಎಂದು ಸಂಘಟಕರಿಗೆ ಬೆನ್ನು ತಟ್ಟಿದರು. ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, E7 ನ್ಯೂಸ್, ಚಿಂಚೋಳಿ. ಮುತ್ಯ ಮುಂದೆ ಬಾ, ಮತ್ತೆ ಹಂಗೆ ಕಡೆ ನೋಡು ಮುತ್ಯ. ನಾನು ರಾವಸ ಭಜಂತ್ರಿ, ಪ್ರಭಾರಿ ಕ್ಷೇತ್ರ ಸಮನ್ವಯ ಅಧಿಕಾರಿಯಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಚಿಂಚೋಳಿ ತಾಲೂಕಿನ ಕರ್ಚಿಖೇಡ್ ಕ್ಲಸ್ಟರ್ ಮಟ್ಟದಲ್ಲಿ ನಡೀತಕ್ಕಂತಹ ಮಕ್ಕಳ ಕಲಿಕಾ ಮೇಳ ಬಹಳಷ್ಟು ಅದ್ಭುತವಾಗಿ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಇದಕ್ಕೆ ಪಾಲಕರ ಮತ್ತು ಆಮೇಲೆ ಎಸ್ಡಿಎಂಸಿ ಅವರ ಸಹಕಾರ ತುಂಬಾ ಬಹಳಷ್ಟು ಚೆನ್ನಾಗಿದೆ. ಈ ಒಂದು ಕಾರ್ಯಕ್ರಮದಿಂದ ಮಕ್ಕಳಲ್ಲಿರತಕ್ಕಂತಹ ಸೃಜನಶೀಲತೆ, ಅವರ ಪ್ರತಿಭೆ ಹೊರಹೊಮ್ಮಲಿಕ್ಕೆ ಶಿಕ್ಷಕರ ಮಾರ್ಗದರ್ಶನವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಇದು ಸಾಧ್ಯ ಆಗಿದೆ. ಇಂಥ ಕಾರ್ಯಕ್ರಮ ನಮ್ಮ ಚಿಂಚೋಳಿ ತಾಲೂಕಿನ ಎಲ್ಲ ಕ್ಲಸ್ಟರ್ಗಳಲ್ಲಿ ನಡೀಬೇಕು ಅಂತಕ್ಕಂಥ ನಮ್ಮ ಆಶೆ ಇದೆ. ಅತಿ ಶೀಘ್ರವಾಗಿ ಎಲ್ಲ ಕ್ಲಸ್ಟರ್ಗಳಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಅತಿ ಶೀಘ್ರದಲ್ಲಿ ಹಮ್ಮಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಂಪನ್ಮೂಲ ಕೇಂದ್ರದಿಂದ ಹಾಗೂ ಬಿಒ ಕಾರ್ಯಾಲಯದಿಂದ ಮಾಡ್ತಕ್ಕಂಥ ಒಂದು ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಾಗಿರ್ತಕ್ಕಂತಹ ದತ್ತಪ್ಪ ತಳವಾರ್ ಬಿಒ ಸಾಹೇಬರು ಹಾಗೂ ಎಲ್ಲ ಜಡ್ಪಿ ಮೆಂಬರ್ಸು ಹಾಗೂ ತಾಲೂಕು ಪಂಚಾಯಿತಿ ಮೆಂಬರ್ಸು ಹಾಗೂ ಎಲ್ಲ ಸ್ಥಳೀಯ ಪ್ರತಿನಿಧಿಗಳು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಇಂಥ ಕಾರ್ಯಕ್ರಮ ಯಾವತ್ತೂ ನಿಮ್ಮ ಶಾಲೆಗಳಲ್ಲಿ ಕ್ಲಸ್ಟರ್ಗಳಲ್ಲಿ ಮಾಡ್ರಿ, ಅದಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಈ ಮೂಲಕ ನಾನು ತಿಳಿಸುತ್ತೇನೆ. ನಾನು ಅನಿಲ್ ಕುಮಾರ್, ಸಮೂಹ ಸಂಪನ್ಮೂಲ ವ್ಯಕ್ತಿ, ಕರ್ಚಿಖೇಡ್ ಕ್ಲಸ್ಟರ್ನ ಸಿಆರ್ಪಿ ಆಗಿದ್ದು. ಇವತ್ತು ನಮ್ಮ ವಲಯದಲ್ಲಿ 6 ಪ್ರಾಥಮಿಕ ಶಾಲೆಗಳು, 2 ಪ್ರೌಢಶಾಲೆಗಳ ಸುಮಾರು 200 ಮಕ್ಕಳು 90 ಚಟುವಟಿಕೆಗಳಲ್ಲಿ ಭಾಗವಹಿಸಿ ಈ ನಮ್ಮ ಎಲ್ಲ ಕ್ಲಸ್ಟರ್ನ ಎಲ್ಲ ಮಕ್ಕಳಿಗೆ ಏನಾದರೂ ಒಂದು ಕಲಿಕೆ ಉದ್ದೇಶದ ಪ್ರಯುಕ್ತ ಏನಾದರೂ ಒಂದು ಏನಪ್ಪ ಅಂದರೆ ಚಟುವಟಿಕೆಗಳನ್ನು ಮಾಡಬೇಕಂತ ಉದ್ದೇಶದಿಂದ ಎಲ್ಲ ಶಿಕ್ಷಕರು, ಎಲ್ಲ ಶಾಲೆಯ ಮುಖ್ಯಗಳು ಕೂಡಿಕೊಂಡು ಒಂದು ಸಭೆಯಲ್ಲಿ ತೀರ್ಮಾನ ಕೈಗೊಂಡು ನಾವು ವಲಯ ಮಟ್ಟದ ಏನಪ್ಪ ಅಂದರೆ ಒಂದು ಮಕ್ಕಳ ಕಲಿಕಾ ಮೇಳವನ್ನು ಮಾಡಬೇಕಂತ ತೀರ್ಮಾನಿಸಿ ಸುಮಾರು 90 ಚಟುವಟಿಕೆಗಳು ಎಲ್ಲ ವಿಷಯದ 6 ಗಣಿತ, ಕನ್ನಡ, ವಿಜ್ಞಾನ, ಸಮಾಜ ವಿಜ್ಞಾನ, ಇಂಗ್ಲೀಷ್, ಹಿಂದಿ ಎಲ್ಲ ವಿಷಯಗಳ ಚಟುವಟಿಕೆಗಳಲ್ಲಿ ಸುಮಾರು 90 ಚಟುವಟಿಕೆಗಳಲ್ಲಿ 200 ಮಕ್ಕಳು ಭಾಗವಹಿಸಿದ್ದು ಎಲ್ಲ ಮಕ್ಕಳ ಕಲಿಕೆಗೆ ಸಹಾಯಕವಾಗಿದ್ದು ಎಲ್ಲ ಮಕ್ಕಳು
ತಂಡವಾಗಿ ನಮ್ಮ ಶಾಲೆಗಳಿಂದ ಆಗಮಿಸಿ ತಮ್ಮ ಒಂದು ವೀಕ್ಷಣೆ ಮೂಲಕ ಕಲಿಕೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ ಎಂದು ಬಹಳ ಸಂತಸದಿಂದ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ. ಈಗ ಈ ಕ್ಲಸ್ಟರಿಂದ ಎಷ್ಟು ಶಾಲೆಗಳದಾವೆ ಸರ್? ಸರ್, ಕ್ಲಸ್ಟರಲ್ಲಿ 6 ಪ್ರಾಥಮಿಕ ಶಾಲೆಗಳು, 2 ಪ್ರೌಢಶಾಲೆಗಳಿದ್ದು ಎಷ್ಟು ಮಕ್ಕಳು ಭಾಗವಹಿಸಿದ್ರು? ಸುಮಾರು 900 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈಗ ಅನೇಕ ಕಲಿಕಾ ಒಂದು ಸಾಮಗ್ರಿಗಳಲ್ಲಿ ಅದರಲ್ಲಿ ವಿಶೇಷ ನಿಮ್ಗೆ ಏನನ್ನಿಸ್ತು? ವಿಶೇಷತೆ ಅಂದರೆ ಮಕ್ಕಳಿಗೆ ಸರ್, ಮಕ್ಕಳೇನಪ್ಪ ಅಂತಂದರೆ ಆ ಕಲಿಕಾ ಸಾಮಗ್ರಿಗಳನ್ನು ಶಿಕ್ಷಕರ ಮಾರ್ಗದರ್ಶನದ ಮೂಲಕ ಮಕ್ಕಳೇ ತಯಾರಿಸಿಕೊಂಡು ಅವುಗಳೇನಪ್ಪ ಅಂದರೆ ಚೆನ್ನಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿಕೊಂಡು ಅದನ್ನು ಎಲ್ಲರಿಗೆ ಏನಪ್ಪ ಅಂದರೆ ಸವಿಸ್ತಾರವಾಗಿ ವೀಕ್ಷಕರು ಪ್ರತಿಯೊಂದು ಕೇಳಿದ್ದನ್ನು ವಿವರಿಸ್ತಾ ಇದ್ದೆ ಸರ್. ಯಾವ್ಯಾವ ಚಟುವಟಿಕೆಗಳು ಮಾಡಿದ್ರು ಸರ್? ಉದಾಹರಣೆಗಾಗಿ ಈಗ ಸೌರಮಂಡಲದ ಕುರಿತು ಚಟುವಟಿಕೆಗಳನ್ನು ಮಾಡಿದ್ದಾರೆ ಸರ್. ಮತ್ತು ಸಿಗರೇಟ್ ಸೇವೋದ್ರಿಂದ ಯಾವ ರೀತಿ ಹಾನಿಕರ ಆಗ್ತದೆ ಅದರ ಬಗ್ಗೆ ಮಾಡಿದ್ದಾರೆ. ಧಾನ್ಯಗಳ ಕುರಿತು ವಿಭಿನ್ನವಾಗಿ ಸುಮಾರು 90 ಚಟುವಟಿಕೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಯಾವ ಚಟುವಟಿಕೆ ನಿಮ್ಗೆ ಇಷ್ಟ ಆಯಿತು? ಚಟುವಟಿಕೆ ಸರ್, ನಮ್ಗೆ ಅದರಲ್ಲಿ ಏನಪ್ಪ ಅಂದರೆ ಸೌರ ವಿವಾದ ಕುರಿತು ಪರಿಕಲ್ಪನೆ ಮೂಡಿಸುವಲ್ಲಿ ಮತ್ತು ಸಿಗರೇಟ್ ಸೇವೋದ್ರಿಂದ ಗಣಾಪುರ ಶಾಲೆಯ ವಿದ್ಯಾರ್ಥಿಗಳು ಮಾಡಿದಂಥ ಸಿಗರೇಟ್ ಸೇವೋದ್ರಿಂದ ಆಗ್ತಕ್ಕಂಥ ಹಾನಿಗಳನ್ನು ತುಂಬ ಮಾರ್ಮಿಕವಾಗಿ ಪ್ರಯೋಗದ ಮೂಲಕ ತೋರಿಸಿದ್ದೆ. ಈಗ ತಾವು ಈ ಒಂದು ಕಾರ್ಯಕ್ರಮ ಮಾಡಿದಿರಿ, ಇಂಥ ಕಾರ್ಯಕ್ರಮಗಳು ತಾಲೂಕು ಮತ್ತು ಜಿಲ್ಲಾದ್ಯಂತ ಆಗಬೇಕಂತ ನಿಮ್ದು ಏನಾದ್ರು ಇಚ್ಛೆ ಇದೆಯಾ ಸರ್? ಆಗಿದೆ. ಆದ್ರಲ್ಲಿ ಏನಪ್ಪ ಅಂದರೆ ಎಲ್ಲ ಮಕ್ಕಳಲ್ಲಿ ಒಂದೇನಪ್ಪ ಅಂದರೆ ಮಕ್ಕಳು ಶಾಲೆಯಲ್ಲಿ ಇರೋದ್ರಿಂದ, ಶಾಲೆಯಲ್ಲಿ ಪ್ರತಿದಿನ ಶಾಲೆ ಮನೆ ಇರೋದ್ರಿಂದ ಈ ಒಂದು ರೀತಿ ಒಂದು ಕ್ಲಸ್ಟರ್ ಹಂತದಲ್ಲಿ ಒಂದು ಸ್ಥಾನವನ್ನು ಗುರುತಿಸಿಕೊಂಡು ಈ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಲ್ಲಿ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಏನಪ್ಪ ಅಂದ್ರೆ ಒಂದು ಗುರುಕ ಪ್ರೋತ್ಸಾಹ ಬರುತ್ತೆ ಅಂತ ಹೇಳ್ಬೋದು ಸರ್. ಸರ್, ನಿಮ್ಮ ಶಾಲೆಯಲ್ಲಿ ಕಲಿಕಾ ಮೇಳ ಮಾಡಿದಿರಿ, ಇದರಿಂದ ಏನೇನು ಪ್ರಯೋಜನ ಆಯ್ತು ಮಕ್ಕಳಿಗೆ? ನೋಡಿ ಸರ್, 2019-20 ಸಾಲಿನಲ್ಲಿ ಮಕ್ಕಳ ಕಲಿಕಾ ಮೇಳವನ್ನು ಹಮ್ಮಿಕೊಂಡಿದ್ದೆ. ಇದರಿಂದ ಮಕ್ಕಳಲ್ಲಿರ್ತಕ್ಕಂತಹ ಜ್ಞಾನವನ್ನು, ಮಕ್ಕಳಲ್ಲಿರ್ತಕ್ಕಂಥ ಒಂದು ಅಭಿರುಚಿಯನ್ನು, ಮಕ್ಕಳಲ್ಲಿರ್ತಕ್ಕಂಥ ಬೂದಿಯ ಮೇಲೆ ಕೆಂಡರ ಮೇಲೆ ಬೂದಿ ಇದ್ದಂಗೆ ಯಾವ ರೀತಿಯಾಗಿರ್ತದೆ ಮಕ್ಕಳ ಮನಸ್ಸು ಆ ರೀತಿ ಇರ್ತದೆ. ಪ್ರತಿಯೊಬ್ಬರನ್ನ ಅದನ್ನು ನೋಡಲಿಕ್ಕೆ ಸಾಕಷ್ಟು ಜನರಿಗೆ ಸಿಗೋದಿಲ್ಲ. ಅದಕ್ಕಾಗಿ ಇದು ಒಂದು ಗ್ರಾಮೀಣ ಪ್ರದೇಶ, ಅದಕ್ಕಾಗಿ ಮಕ್ಕಳು ಮಾಡಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ತೋರಿಸ್ಲಿಕ್ಕೆ ನಾವು ಪ್ರಯತ್ನವನ್ನು ಪಟ್ಟಿದ್ದೀವಿ. ಜಸ್ಟ್ ಈಗ ಅನೇಕ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದೆ, ಎಷ್ಟು ಶಾಲೆ ಮಕ್ಕಳು ಭಾಗವಹಿಸಿದವ, ಎಷ್ಟು ಮಕ್ಕಳು ಭಾಗವಹಿಸಿದ್ರು ಸರ್? ಬಟ್ ನಮ್ಮಲ್ಲಿ ಕ್ಲಸ್ಟರ್ನಲ್ಲಿ ಕರ್ಜಿಕೆರೆ ಕ್ಲಸ್ಟರ್ನಲ್ಲಿ 8 ಶಾಲೆಗಳು, ಅದರಲ್ಲಿ 6 ಹಿರಿಯ ಪ್ರಾಥಮಿಕ ಶಾಲೆ, 2 ಪ್ರೌಢಶಾಲೆಗಳಿದ್ದೇವೆ. ಸುಮಾರು 800-900 ಮಕ್ಕಳನ್ನು ಭಾಗವಹಿಸಿದ್ದಾರೆ. ಚಟುವಟಿಕೆ ಮಾಡಿದ ಮಕ್ಕಳನ್ನು 93 ಮಕ್ಕಳನ್ನು ಚಟುವಟಿಕೆ ಮಾಡಿದ್ದಾರೆ. ಈಗ ಅನೇಕ ಚಟುವಟಿಕೆಗಳು ಮಾಡಿದ್ದಾರೆ ಸರ್, ಆ ಚಟುವಟಿಕೆ ನೋಡಿ ನಿಮ್ಗೆ ಏನನ್ನಿಸ್ತು? ಮಕ್ಕಳಲ್ಲಿ ಒಂದು ಆ ಮಕ್ಕಳ ಒಂದು ಕಲಿಕೆಯನ್ನು, ಮಕ್ಕಳ ಒಂದು ಚಟುವಟಿಕೆ ನೋಡಿ ನಮಗೆ ಬಹಳ ಆಶ್ಚರ್ಯಜನಕವಾಯಿತು. ಯಾಕಂತಂದ್ರೆ ಮಕ್ಕಳಲ್ಲಿ ಎಷ್ಟು ಕಲೆಯಾದಂತಕ್ಕಂಥದ್ದನ್ನು ಬೇರೆಯವರಿಗೆ, ತಮ್ಮ ಪಾಲಕರಿಗೆ, ಪೋಷಕರಿಗೆ ಮತ್ತು ಬಂದಿರತಕ್ಕಂಥ ಅಧಿಕಾರಿಗಳಿಗೆ ಎಲ್ಲರಿಗೆ ತೋರಿಸಿ ಅವರು ಒಳ್ಳೆಯ ಒಂದು ಶಿಕ್ಷಣದ ಒಂದು ಅಭಿರುಚಿಯನ್ನು ಹೊಂದಿರತಕ್ಕಂಥದ್ದನ್ನು ನಾನು ಹೇಳಬಹುದು. ಈಗ ಬಂದಂಥ ಗಣ್ಯರು ಯಾವ ರೀತಿ ಏನಪ್ಪ ಕಲಿಕಾ ಸಾಮಗ್ರಿಗಳನ್ನು ನೋಡಿ ಏನಂತರು ಮಕ್ಕಳಿಗೆ ಏನಪ್ಪ ಅಂದ್ರೆ ಎಲ್ಲ ನೋಡಿ ಕಲಿಕಾ ಸಾಮಗ್ರಿ ನೋಡಿ ಬಹಳ ಅವರು ಉತ್ತೇಜನ ಕೊಟ್ಟಿದ್ರು ಮತ್ತು ಪ್ರೋತ್ಸಾಹ ಮಾಡಿದ್ರು. ಆನಂತರ ಇದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತೇಳಿ ಅವರ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಈಗ ಅನೇಕ ಕಾರ್ಯಕ್ರಮಗಳು ತಾಲೂಕದಂತ ಇಂಥವೆಲ್ಲ ಏರ್ಪಡಿಸ್ಲಾತಾರೆ, ಆದ್ರೆ ಪಂಚಾಯತ್ನವ್ರು ಏನಾದ್ರೂ ಸಹಾಯ ಸಹಕಾರ ಮಾಡಿದಾರ ನಿಮ್ಗೆ? ನಮಗೆ ನೋಡ್ರಿ, ಪಂಚಾಯತ್ನವರು ಯಾವಾಗಲೂ ನಾನು ಬಂದಿಡೋದು ನನಗೆ ಏನಪ್ಪ ಅಂದ್ರೆ ಇಲ್ಲಿ ಗಣಪುರಕ್ಕೆ ಏನಪ್ಪ ಅಂದ್ರೆ ಪ್ರೌಢಶಾಲೆಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಈಗ ಒಂದು ಕಲಿಕಾಕ್ಕೆ ಏನಪ್ಪ ಅಂದ್ರೆ ತಮ್ಮದೇನಪ್ಪ ಅಂದ್ರೆ ಎಲ್ಲ ಟೆಂಟ್ ಅವು ಊಟದ ಕೆಲವೊಂದು ಸಾಮಗ್ರಿಗಳನ್ನು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈ ಶಾಲೆಯ ಶಿಕ್ಷಕರ ಮಕ್ಕಳ ಮತ್ತು ಗ್ರಾಮಸ್ಥರ ನಡುವೆ ಯಾವ ರೀತಿ ಬಾಂಧವ್ಯ ಇದೆ? ನಾವು ಗ್ರಾಮದ ಮತ್ತು ಮಕ್ಕಳ ಮತ್ತು ಶಿಕ್ಷಕರ ನಡುವೆ ಒಂದು ಅನನ್ಯ ಸಂಬಂಧ ಇದೆ. ನಾವೆಲ್ಲ ಏನಪ್ಪ ಅಂದ್ರೆ ಒಂದೇ ತಾಯಿ ಮಕ್ಕಳಿದ್ದ ಹಾಗೆ ಇದೆ.